ಕಲಬುರಗಿ ಪಟ್ಟಣದಲ್ಲಿ ರವಿವಾರ ಹಿರೇಹಳ್ಳದಲ್ಲಿ ಮಾಲ್ದಿನ್ನಿ ಜಲಾಶಯದಿಂದ ಹೆಚ್ಚುವರಿ ನೀರು ಹರಿದಿದ್ದು ಮಸ್ಕಿ ಪಟ್ಟಣದ ಯುವಕರಿಬ್ಬರು ಬೆಳಗಿನ ಜಾವ ಎಂದಿನಂತೆ ತಮ್ಮ ನಿತ್ಯ ಕರ್ಮಗಳಿಗೆ ಹಳ್ಳದ ಕಡೆ ಹೋಗಿದ್ದು ಕೆಲವೇ ಹೊತ್ತಿನಲ್ಲಿ ಹಳ್ಳಕ್ಕೆ ಏಕಾಏಕಿ ನೀರು ರಭಸವಾಗಿ ಹರಿದು ಬಂದಿದ್ದರಿಂದ ಅದರ ಪರಿಣಾಮ ಹೋದ ಯುವಕರು ಹಳ್ಳಕ್ಕೆ ಮರಳಿ ದಾಟಲಾಗದೆ ಪ್ರವಾಹಕ್ಕೆ ಸಿಲುಕಿ ಹಳ್ಳದ ಮಧ್ಯಭಾಗದಲ್ಲಿ ನಲುಗಿದ ಜೀವ ವಿದ್ರಾವಕ ಘಟನೆಯೊಂದು ಮಸ್ಕಿಯಲ್ಲಿ ಸಂಭವಿಸಿದೆ. ಇದು ಪ್ರಗತಿಪರ ಸಂಘಟನೆಗಳು ಹಾಗೂ ಕುಟುಂಬದ ಸದಸ್ಯರು ಚನ್ನಬಸವ ಮಡಿವಾಳ ಎಂಬ ಯುವಕ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಶೋಧ ಕಾರ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸ್ ಹಾಗೂ ತಾಲೂಕು ಆಡಳಿತ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ನಿನ್ನೆ ಆತನ ಜೊತೆಗಿದ್ದ ವ್ಯಕ್ತಿ ಜಲೀಲನನ್ನು ಕಾಪಾಡಿದಂತೆ ಚನ್ನಬಸವನನ್ನ ಕ್ರೇನ್ ಸಹಾಯದಿಂದ ಉಳಿಸಿಕೊಳ್ಳಲಿಲ್ಲ. ಅಧಿಕಾರಿಗಳು ಮುಂಜಾಗ್ರತೆ ವಹಿಸದೆ ನಿರ್ಲಕ್ಷ್ಯದಿಂದ ಹಗ್ಗ ಹಾಕಿ ಕರೆತರಲು ಪ್ರಯತ್ನ ಮಾಡಿದ್ದಾರೆ ಎಂದು ಕುಟುಂಬಸ್ಥರು ಹಾಗೂ ಪ್ರಗತಿಪರ ಸಂಘಟನೆಗಳು ತಾಲೂಕು ಆಡಳಿತದ ವಿರುದ್ಧ ಹಾಗೂ ಪೊಲೀಸ್ ಮತ್ತು ಅಗ್ನಿಶಾಮಕ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಿದರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಮಸ್ಕಿ. ಅಗ್ನಿಶಾಮಕ ದಳದ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಇವತ್ತು ಚನ್ನಬಸವ ಇವತ್ತು ಸಾವಿಗೀಡಾಗಿದ್ದೇನೆ. ಈ ಒಂದು ಸಾವಿಗೀಡಾದಂತಹ ಚನ್ನಬಸವನ ಕುಟುಂಬಕ್ಕೆ ಒಂದು ಸೂಕ್ತವಾದ ಪರಿಹಾರ ನೀಡಬೇಕು. ಜೊತೆಗೆ ಈ ಒಂದು ರಚನಾ ಕಾರ್ಯದಲ್ಲಿ ನಿರ್ಲಕ್ಷ್ಯ ವಹಿಸಿರತಕ್ಕಂಥ ತಾಲೂಕಾಡಳಿತ ಮತ್ತು ಅಗ್ನಿಶಾಮಕ ಸಿಬ್ಬಂದಿಯನ್ನ ಕೂಡಲೇ ಅವರ ಮೇಲೆ ಶಿಸ್ತು ಕ್ರಮ ಮತ್ತು ಕಾನೂನು ಕ್ರಮ ಕೈಗೊಳ್ಳಬೇಕಂತ ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಇವತ್ತಿನ ದಿನ ಮಸ್ಕಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಸಂಬಂಧಪಟ್ಟಂಗೆ ಸೂಕ್ತ ಕ್ರಮ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೈಗೊಳ್ಳದೆ ಹೋದಲ್ಲಿ ಮುಂದಿನ ಹಂತದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಪ್ರಗತಿಪರ ಸಂಘಟನೆ ಕಡೆಯಿಂದ ಮಾಡಲಾಗುವುದು. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಲು ಇಷ್ಟಪಡ್ತೇವೆ.